ರಾಮ ಸೀತೆಯ ಜೊತೆ ವನವಾಸಕ್ಕೆ ತೆರಳಿದ್ದ ಲಕ್ಷ್ಮಣ 14 ವರ್ಷಗಳ ಕಾಲ ಅಣ್ಣ ಅತ್ತಿಗೆಯ ಸೇವೆ ಮಾಡುವುದರಲ್ಲಿಯೇ ನಿರತನಾಗಿದ್ದ. ಅತ್ತಿಗೆಯನ್ನ ದುಷ್ಟರಿಂದ ರಕ್ಷಿಸಲು ಲಕ್ಷ್ಮಣ 14 ವರ್ಷಗಳ ಕಾಲ ನಿದ್ದೆ ಮಾಡಿರಲಿಲ್ಲ. ಲಕ್ಷ್ಮಣನಿಗೆ ಅಷ್ಟು ವರ್ಷ ನಿದ್ದೆ ಬರದಿರಲು ಕಾರಣವೇನು? ಲಕ್ಷ್ಮಣ ನಿದ್ದೆಯನ್ನ ಹೇಗೆ ತಡೆದುಕೊಂಡ ಅನ್ನೋ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ತ್ರೇತಾಯುಗ, ದ್ವಾಪರ ಯುಗ ಮತ್ತು ಅದಕ್ಕೂ ಮೊದಲು ರಾಮ ಲಕ್ಷ್ಮಣನ ಸಂಬಂಧ ತುಂಬಾ ಗಾಢವಾದದ್ದು. ವಿಷ್ಣುವಿನ ಹಾಸಿಗೆ ಆಗಿದ್ದ ಶೇಷನಾಗ ತ್ರೇತಾಯುಗದಲ್ಲಿ ರಾಮನ ಸಹೋದರ ಲಕ್ಷ್ಮಣನಾಗಿದ್ದ, ದ್ವಾಪರ ಯುಗದಲ್ಲಿ ಕೃಷ್ಣನ ಸಹೋದರ ಬಲರಾಮನಾಗಿದ್ದ. ವಿಷ್ಣುವಿಗಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ದ ಶೇಷನಾಗ ತ್ರೇತಾಯುಗ ದ್ವಾಪರ ಯುಗದಲ್ಲೂ ಕೃಷ್ಣನಿಗೆ ಸಾಥ್ ಕೊಟ್ಟಿದ್ದ. ಇಂಥ ಶೇಷನಾಗನೇ ರಾಮನ ಸಹೋದರ ಲಕ್ಷ್ಮಣ. ಇನ್ನು ಲಕ್ಷ್ಮಣ ವನವಾಸದ ಕಾಲದಲ್ಲಿ 14 ವರ್ಷ ನಿದ್ದೆ ಮಾಡದಿರಲು ಇವನಿಗಿದ್ದ ವರವೇ ಕಾರಣ ಅಂತ ಹೇಳಲಾಗುತ್ತದೆ. ಅದು ಯಾವ ವರ ಮತ್ತು ಯಾರು ಕೊಟ್ಟವರ ಅಂತ ತಿಳಿಯಲು ಒಂದು ಕಥೆ ಇದೆ. ರಾಮ ಮತ್ತು ಸೀತೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಗ ಲಕ್ಷ್ಮಣ ಅವರಿಬ್ಬರನ್ನು ಕಾಯುತ್ತಾ ಗುಡಿಸಲಿನ ಹೊರಗೆ ನಿಂತುಕೊಳ್ಳುತ್ತಿದ್ದ. ಸುಮಾರು ದಿನಗಳವರೆಗೆ ನಿದ್ದೆ ಮಾಡಲಿಲ್ಲ. ಆಗ ಪ್ರತ್ಯಕ್ಷಳಾದ ನಿದ್ರಾದೇವಿ ಹೀಗೆ ನಿದ್ದೆ ತ್ಯಜಿಸಲು ಕಾರಣವೇನು ಅಂತ ಕೇಳುತ್ತಾಳೆ. ಆಗ ಲಕ್ಷ್ಮಣ, ನನ್ನ ಅಣ್ಣ ಮತ್ತು ಅತ್ತಿಗೆಯನ್ನ ಕಾವಲು ಕಾಯಬೇಕಾಗಿದೆ. ನನ್ನ ಅಣ್ಣನಿಗೆ ಒಂದಿಷ್ಟು ತೊಂದರೆಯಾದರೂ ನಾನು ಸಹಿಸಲಾರೆ. ಹಾಗಾಗಿ 14 ವರ್ಷಗಳ ಕಾಲ ನನಗೆ ನಿದ್ದೆ ತ್ಯಜಿಸುವ ಶಕ್ತಿ ಕೊಡು ಎಂದು ಕೇಳುತ್ತಾನೆ. ಆಗ ನಿದ್ರಾದೇವಿ ಲಕ್ಷ್ಮಣನ ಸಹೋದರ ಪ್ರೇಮಕ್ಕೆ ಮೆಚ್ಚಿ ವರ ನೀಡಲು ಮುಂದಾಗುತ್ತಾಳೆ. ಅದರೊಂದಿಗೆ ಒಂದು ಷರತ್ತನ್ನು ಇಡುತ್ತಾಳೆ. ಅದೇನೆಂದರೆ 14 ವರ್ಷಗಳ ಕಾಲ ಲಕ್ಷ್ಮಣನ ಪಾಲಿನ ನಿದ್ದೆಯನ್ನ ಬೇರೆ ಯಾರಾದರೂ ಮಾಡಿದರೆ ಲಕ್ಷ್ಮಣನಿಗೆ ಈ ವರ ನೀಡುತ್ತೇನೆಂದು ಹೇಳುತ್ತಾಳೆ. ಆಗ ಲಕ್ಷ್ಮಣ ತನ್ನ ನಿದ್ದೆಯನ್ನು ಪತ್ನಿ ಊರ್ಮಿಳೆಗೆ ನೀಡುವಂತೆ ಹೇಳುತ್ತಾನೆ. ಲಕ್ಷ್ಮಣನ ಪಾಲಿನ 14 ವರ್ಷಗಳ ಕಾಲದ ನಿದ್ದೆಯನ್ನ ಊರ್ಮಿಳೆಯೇ ಮಾಡುತ್ತಾಳೆ. ಲಕ್ಷ್ಮಣನಿಗೆ ನಿದ್ರಾದೇವಿಯಿಂದ ವರ ಸಿಗುತ್ತದೆ. ಇದೇ ವರದಿಂದ ಲಕ್ಷ್ಮಣ ನಿದ್ದೆ ತ್ಯಜಿಸಿ 14 ವರ್ಷಗಳ ಕಾಲ ಅಣ್ಣ ಅತ್ತಿಗೆಯ ರಕ್ಷಣೆ ಮಾಡುತ್ತಾನೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.